ನಮ್ಮ ಪ್ಲಾನ್ ಸುಮಾರ ದುಗಯ ಮಾಡಿದೀವಿ, ಡಿಕ್ಕೆ ಮಾಡಿದೀವಿ. ಬಟ್ ಇಲ್ಲಿ ಬ್ಯಾನರ್ ಚೇಂಜ್, ಅವರೇ ಕೊಡಿದ್ದಾರೆ. ದುಗಯ ಅವರೇ ಕೊಡಿದ್ದಾರೆ, ಸೊ ಡಿಕ್ಕೆ ಅವರು ಕೊಟ್ಟಿದ್ದು ಬ್ಯಾನರ್ ಚೇಂಜ್. ನಮ್ಮ ಮನೆ ಹೋಗೋರು ಆಕ್ಚುಲಿ ಯೂಸ್ ಮಾಡ್ತಾರೆ. ಹೌದು ಸರ್, ಈಗ ನೋಡಿದ್ದೀರ ಏನು ಟೈಟಲ್ ಅನ್ನು ಮಾಡಿದ್ದು, ಮೋಸ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಯಾಕಂದ್ರೆ ಒಬ್ಬ ಯಾವುದೇ ಒಬ್ಬ ಕಲಾವಿದ ಆಗಲಿ, ಯಾವುದೇ ಒಬ್ಬ ಆರ್ಟಿಸ್ಟ್ ಆಗಲಿ, ಯಾರೇ ಆಗಲಿ, ಕಲಾವಿದರು ಹುಟ್ಟಾಕದ ಒಂದು ನಿವೇಶನ. ಸೊ ಅದಕ್ಕೆ ನಾನು ಭಟ್ರ ಕೈಯಲ್ಲಿ ಇವತ್ತು ಕರೆದ್ಬಿಟ್ಟು ಅವ್ರು ಕೈಲಿ ಮಾಡಬೇಕು. ಯಾಕಂದರೆ ಯಾವುದು ಡೈರೆಕ್ಟರ್ಗಳ ಬ್ಲೆಸ್ಸಿಂಗ್ಸು ಅಂತ ಹೊಸ ಡೈರೆಕ್ಟರ್ ಐಡಿಯಾಸ್ ಕಲಿಸ್ತಾರೆ. ಬ್ಲೆಸ್ಸಿಂಗ್ ಮಾಡಿ ಚೆನ್ನಾಗಿರುತ್ತೆ, ಪಟ ಕರ್ಕೊಂಡು ಬ್ಲೆಸ್ಸಿಂಗ್ ಯಾವಾಗಲೂ. ಇದು ಬಂದು ಲವ್ ಸ್ಟೋರಿ. ಲವ್ ಸ್ಟೋರಿ ಅಂದರೆ ನಿಮಗೆ ಎಲ್ಲೋ ಕಡೆ ಅನ್ನೋದು ತುಂಬ ಲವ್ ಸ್ಟೋರಿ. ಅದಕ್ಕೆ ಟೈಟ್ಲ್ ಆಗಿ ಇಟ್ಟಿದ್ದೀನಿ. ಸಡನ್ಲಿ ಏನಾದರೂ ಹೇಳಿದ್ರೆ ಏಕಲವ್ಯ ಅಂತ ಶ್ರೀಮಂತರ ಆಗಿರೋದು ಏಕಲವ್ಯ. ಏಕಲವ್ಯ ಅಂತ ಡಬಲ್ ಡಬಲ್ ನೇಮ್ ಅಂದರೆ ಒಂದು ಹೇಳಿದ್ರೆ ಕೆಲಸ ಮಾಡಿದ್ರೆ ಏಕಲವ್ಯ, ಅದನ್ನು ನೋಡಿದ್ರೆ ಏಕಲವ್ಯ ಪ್ರೀತಿ ಕತೆ. ಮ್ಯೂಸಿಕ್ ಬೇಸಿಕ್ ಮ್ಯೂಸಿಕ್ ಲವ್ ಸ್ಟೋರಿ ತುಂಬ ಆ್ಯಕ್ಷನ್ ಇದೆ, ತುಂಬ ಆ್ಯಕ್ಷನ್ ಇದೆ. ಮ್ಯೂಸಿಕಲಿ ಮೇಡಮ್ ರಿಯಲ್ ಇನ್ಸಿಡೆಂಟ್ ಅಲ್ಲಿ ಎಲ್ಲಿ ನಡೆದಿದೆ, ಯಾವ ಥರ ಅದೆಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಕೇಳ್ಕೊಂಡು ಯಾರು ಬರ್ತಾರೆ ಕೇಸ್ ಹಾಕಕ್ಕೆ ಅವಾಗ. ಬೇಸಿಕಲಿ ಟೈಟಲ್ ಗೊತ್ತಾಗಿದ್ದೀನಿ ನಿಮ್ಮ ಸ್ಟೋರಿ ಏಕಲವ್ಯ ಮೀನ್ಸ್ ಗೊತ್ತಾಗಿದೆ ಅಲ್ಲ ನೀವೇ ಏಕಲವ್ಯ ನೋಡೋಣ. ಹುಡ್ತಾ ಇದ್ದೀನಿ ಸರನ್ ಏನಿಲ್ಲ, ಈಗ ನಾಳೆ ಹುಡ್ತಿಗೆ ಸ್ಟಾರ್ಟ್ ಮಾಡಿದ್ದೀನಿ, ಹುಡ್ತಾ ಇದ್ದೀನಿ. ಅದು ಬಂದು ಬರುತ್ತೆ ಅಪ್ಪ ಅಮ್ಮ ಬಂದು ಬಳಗ ಅಷ್ಟು ಎಲ್ಲ ಮಾಡಲೇಬೇಕು. ಅದಾದ್ಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಏಕಲವ್ಯ ಅಂದ್ರೆ ಒಂದು ಪ್ರೇಮ ಕತೆ. ಸೊ ಮೀನಿಂಗ್ ಡಬಲ್ ಮೀನಿಂಗ್, ಏಕಲವ್ಯ ಇಸ್ ಮಾಸ್, ಏಕಲವ್ಯ ಇಸ್ ಗ್ಲಾಸ್, ಮ್ಯೂಸಿಕಲ್ ಎರಡು ಪ್ರೇಮ ಕತೆ ಪ್ರೇಮ ಕತೆ ಗೊತ್ತಿಲ್ಲ ಕಣ, ನೀನೇ ನೋಡ್ಕೊಂಡು ಎಲ್ಲ ನನ್ನ ಬೇರೆ ಮಾಡ್ತಾ ಇದ್ದೀನಿ. ಅಂದ್ರೆ ಹೊಸ ಹುಡುಗಿನ ಹಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅಂದ್ರೆ ಸರಿ ಎಲ್ಲಾರು ಬೈದಿದ್ರಲ್ಲ ಹೊಸ ಹುಡುಗಿನ ಇದು ಕರ್ನಾಟಕದಲ್ಲ. ಸೊ ಆ ಇದ್ರಲ್ಲಿ ಹೊಸ ಹುಡುಗಿನ ಹುಡ್ತಾ ಇದ್ದೀನಿ, ಸರ್ಚಿಂಗ್ ನಡೀತಾ ಇದೆ. ಸುಮಾರು ಜನ ನೋಡಿದ್ದೀವಿ ಇಲ್ಲಿ ಟ್ರೈ. ಅಂದ್ರೆ ಯಾರಾದ್ರೂ ಆ ತರ ಸಿಕ್ಕಿದ್ರೆ ಖಂಡಿತವಾಗ್ಲು ಇಲ್ಲೇ ಇಂಟ್ರೂಸ್ ಮಾಡ್ತೀನಿ. ಸ್ಟಾರ್ಟ್ ಕದ ನೆಕ್ಸ್ಟ್ ಮಂತ್ ಇದ್ದ ಸರ್ ಏಪ್ರಿಲ್, ಈಗ ಐ ತಿಂಕ್ ಇನ್ನ ಟೈಮ್ ಆಗಿದೆ. ನಾಳೆ ಏಪ್ರಿಲ್ ತಿಂಗಳಿಂದ ಸ್ಟಾರ್ಟ್, ಹಿಂಗೆ 10ನೇ ತಾರೀಕು ಇಲ್ಲ ಹಬ್ಬ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ಮಲ್ಲಿ ಜೊತೆಲಿ ಏನು ತೊಂದರೆ ಇಲ್ಲ, ಕರ್ಕೊಂಡು ಕರ್ಕೊಂಡು ಕ್ಯಾಮ್ರಾ ಇಟ್ಟು ಬೈತಾ ಇರ್ಬೋದು. ಪ್ಲಾನ್ ಮಾಡ್ಕೊಂಡು ಪ್ರಿಪ್ರೇಷನ್ ಚೆನ್ನಾಗಿದೆ, ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ್ವಿ. ಪ್ರಿಪ್ರೇಷನ್ಸ್ ಎಲ್ಲ ಇನ್ನು ಅರ್ಜುನ್ ಸಾಂಗ್ ಹೇಳ್ಬೇಕಂದ್ರೆ ಇದೊಂದು ಬಿಟ್ಟೇ ಹೊರಗಡೆ ಕಂಟಿನ್ಯೂ ಮಾಡಿದ್ವಿ. ಉದಾ ಆರ್ಕೆಸ್ಟ್ರಾ ಅಂದ್ಬಿಟ್ಟು ನಮಗೆ ಸಿಂಫೋನಿ ಆರ್ಕೆಸ್ಟ್ರಾ ಫಸ್ಟ್ ಟೈಮ್ ಮಾಡಿದ್ವಿ, ಎಲ್ಲ ಸಿಂಫೋನಿ ಆರ್ಕೆಸ್ಟ್ರಾ. ಅದಾದ್ಮೇಲೆ ಹರ್ಮನ್ ಮಲಿಕ್ ಮಾಡಿದ್ವಿ. ಸೊ ನಮ್ಗೆ ಆಲ್ರೆಡಿ 5 ಸಾಂಗ್ ಮಾಡಿದ್ದೀನಿ, ಇನ್ನೂ 2 ಸಾಂಗ್ ಮಾಡ್ಬೋದು. ಸಿಂಪೋಸಿ ನಡೀತಾ ಇದ್ದರು, 5 ಸಾಂಗ್ ಮಾಡಿದ್ವಿ. ಈ ಸರಿ ಪಟ್ಟಣ ಬರೀತಾರೆ, ಆಮೇಲೆ ಪ್ರೇಮ್ ಬರೀತಿದ್ದಾರೆ, ಆಮೇಲೆ ಕವಿರಾಜ್ ಬರೀತಿದ್ದಾರೆ, ಆಮೇಲೆ ಇನ್ನೊಂದು ಹುಡುಗ ಹೊಸ ಹುಡುಗ ನಮ್ಮ ಸಂತೋಷ್ ಸಂತೋಷ್ ನಾಯಕ್ ಬರೀತಿಯ ಲೈಕ್ ಒಂದು ವಿಲನ್ ಅಂತ ಸಿನಿಮಾ ಆಗಬೇಕು, ಆ ತಕ್ಷಣ ನೆಕ್ಸ್ಟ್ ಒಂದು ಸಿನಿಮಾ ಮಾಡಬೇಕು, ನಾನು ಹೊಸ್ಕೊನೆ ಅಂತ ಇದ್ದೇನೆ. ಪ್ರೇಮ್ ಅಂತ ಒಬ್ಬ ಡೈರೆಕ್ಟರ್ ಅಂತ ಸೀಲ್ ಇರ್ಬೋದು ಕೂಡ, ಬಟ್ ಇದಕ್ಕೆ ನಾನು ಹೊಸ್ಕೊನೆ ಅದ್ರ ಇನ್ನೊಂದು ಹೊಸ್ಕೊ ಜೊತೆ ಹೆಚ್ಚಾಗಿ ಹೋಗ್ತಾ ಇದ್ದೀನಿ. ಡಿಸೈಡೆಡ್ ಪೀಪಲ್ ಅಂದರೆ ಅವರು ಜನರಿಗೆ ನಾವೇನು ಮಾಡೋಕ್ಕಲ್ಲ. ನಮ್ಮದು ಹೆಸರು ಸದ್ಯದಿಂದ
ಅವನ್ನ ತಗೊಂಡೋಗಿ ನಿಲ್ಲಿಸ್ಬೇಕು ಅಂತ ಎಷ್ಟು ನಮ್ಮ ಮೈಂಡಲ್ಲಿ ಏನೇನೇ ಇರುತ್ತೆ ಅಷ್ಟು ತಗೊಂಡು ಪ್ರಯೋಗ ಮಾಡ್ಬಿಡ್ತೀವಿ. ಸೊ ಈ ಮಿಕ್ಕಲು ಒಪ್ಪೋದು ಬಿಡೋದು ಈಗ ಅಂದರೆ ನಾನು ಹೊಸಬರು ಅನ್ನೋಕ್ಕಿಂತ ಇಲ್ಲಿ ನಾನು ಒಬ್ಬ ಹೊಸಬನೇ ಈ ಸಿನಿಮಾಗೆ, ನಾನು ಒಬ್ಬ ಹೊಸಬನೇ ಯಾಕಂದ್ರೆ ಪ್ರಯೋಗ ಮಾಡೋದು ಹೊಸಬ ಎಕ್ಸ್ಪೀರಿಯನ್ಸ್ ಸಿನಿಮಾ ಮಾಡೋದಕ್ಕೆ ಹೊಸಬ. ಇದು ನಾನು ಎಕ್ಸ್ಕ್ಯೂಸ್ ಮಾಡಿದಾಗ ಎಲ್ಲರೂ ಹಂಗಂದ್ರು ಎಕ್ಸ್ಕ್ಯೂಸ್ ಬಿಟ್ಟಾಗಿ ಇರ್ತಾರೆ, ಎಕ್ಸ್ಕ್ಯೂಸ್ ಬಿಟ್ಟಾಗಿ ಸಿಗ್ತಾರೆ, ಇದು ಮ್ಯೂಸಿಕಲ್ ಇದು ಮಾಡ್ತಾರೆ ಅಂತ. ಸೊ ಎಲ್ಲರೂ ಆಲ್ಮೋಸ್ಟ್ ಫ್ಯಾನ್ಸ್ಗೆಲ್ಲ ಕೇಳ್ತಾರೆ ಮತ್ತೆ ಲವ್ ಸ್ಟೋರಿ ಮಾಡಿ ಮತ್ತೆ ಪ್ರೇಮ್ ಎಕ್ಸ್ಕ್ಯೂಸ್ ಮೀ ಟೂ ಮಾಡಿ, ಎಕ್ಸ್ಕ್ಯೂಸ್ ಮೀ ಟೂ ಮಾಡಿ ಟೂ ತ್ರೀ ಇಲ್ಲ ಮಾಡ್ಕೊಂಡು ಚೆನ್ನಾಗಿಲ್ಲ ಮೇಲೆ ಅದು ಅಂತ ಇದಿರಲ್ಲ. ನಾನು ಅರ್ಜುನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಬೇಡ ಸರ್ ಇನ್ನೊಂದು ಬೇರೆ ಏನಾದರೂ ಸುಮಾರು ಏಳೆಂಟು ಕತೆ ಹೇಳಿದ್ದೇನೆ ಮೇಡಮ್, ಏಳೆಂಟು ಕತೆ ಹೇಳಿದ್ದೀನಿ ಸುಮಾರು ಒಂದು ನಾಲ್ಕು ಐದು ದಿನದಿಂದ ಸುಮಾರು ಕತೆಗಳು ಹೇಳಿ 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 ಮನೆಗೆ ಈ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅದನ್ನ ಮೈನೆಲ್ಲ ನಮ್ಗೆ ಒಪ್ಕೊಂಡ್ರು. ಸೊ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಕರ್ಕೊಂಡೋಗಿ ಗೋವಾದಲ್ಲಿ ಕರ್ಕೊಂಡೋಗಿ ಧೂಮ್ ಇವೆಲ್ಲ ಹಾಕೊಂಡು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಚೆನ್ನಾಗಿ ಸಾಂಗ್ ಎಲ್ಲ ಮಾಡಿದ್ದೀವಿ. ನಮ್ಮ ಕೂಡ ಬೇರೆ ಪ್ರೊಡ್ಯೂಸರು ನಮ್ಮ ಪ್ರೊಡ್ಯೂಸರ್ ಅಂತ ಏನಿಲ್ಲ, ನಾವು ಸಿನಿಮಾ ಮಾಡೋದು ಮಾಡ್ತಾ ಇರ್ತೀವಿ, ನಾವೇ ಟೆನ್ಷನ್ ಇಲ್ಲ. ಏನ್ರಿ ಇನ್ನಂತ ಹೇಳಿ ಕತೆ ಒಪ್ಕೊಳ್ಬೇಕು ಅವರು, ಚೆನ್ನಾಗಿಲ್ಲ ಅಂತಂದ್ರೆ ಡಿಲೀಟ್ ಮಾಡ್ಬಿಡ್ತಾರೆ, ಅದಕ್ಕೆ ಚೆನ್ನಾಗಿರೋ ಕತೆ ಒಪ್ಕೊತಾರೆ. ಕನ್ನೆಗೆ ಮಾಡಿ ರಕ್ಷಿತಾ ತಮ್ಮನ್ನ ಹಾಕಿದ್ರು ನಾನು ಸಾಮಾನ್ಯವಾಗಿ ಎಲ್ಲ ಹಾಕಿದ್ರು. ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಬಾಸ್ ಯಾರೇ ಆಗ್ಲಿ ಈಗ ದೊಡ್ಡ ದೊಡ್ಡ ಕಲಾವಿದರನ್ನ ಹಾಕಿ ಸಿನಿಮಾ ಮಾಡ್ಬೇಕಾದ್ರೆ ಸ್ವಲ್ಪ ಕಮರ್ಷಿಯಲ್ ಟೆಕ್ಸ್ ಸ್ವಲ್ಪ ಇದನ್ನ ಹಾಕಿ ನಾವು ಚೇಂಜ್ ಮಾಡಲೇಬೇಕಾಗುತ್ತೆ. ಕೆಲವು ಅಂದ್ರೆ ಆ ಫ್ಯಾನ್ಸ್ಗಳು ಕೆಲವು ಇಷ್ಟಪಡ್ತಾರೆ, ಕೆಲವು ಫೈಟ್ ಇಲ್ಲ ಅನ್ಬೋದು, ಕೆಲವು ಇದಿರ್ಬೋದು. ಆ ಥರ ಸಿನಿಮಾ ಹೋದಾಗ ಎಲ್ಲೋ ಒಂದು ಕಡೆ ಮುಂದಿನ ಹೋಗೋದು ಹೇಳ್ತೀನಿ ಹೋಗ್ಬೋದು. ಬಟ್ ಏನು ನಾವು ಕತೆಗಳು ಬಂದು ಮಾಡ್ತೀವಿ ಅದಾದ್ಮೇಲೆ ಪಾತ್ರ ಗ್ಯಾಸ್ ಇಟ್ಟು ಆಗ್ತಾರೆ ಅಂತ ತಗೊಂಡು ಬಂದು ಹಾಕಿ ಸಿನಿಮಾ ಮಾಡೋದು ಒಳ್ಳೆಯದು. ಪರಿಸ್ಥಿತಿಲಿ ನಿಮಗೆ ಗೊತ್ತಿರೋ ಕಂಟೆಂಟ್ ಓರಿಯೆಂಟ್ ಕತೆ ಇರಬೇಕು, ಕಂಟೆಂಟ್ ಚೆನ್ನಾಗಿರ್ಬೇಕು, ಯಾರಾದ್ರು ಬೇಕಾದ್ರೂ ನೋಡ್ತಾರೆ. ಅವರು ಏನ್ ಪೊಟೆನ್ಶಿಯಲ್ ನೋಡಿದ್ರಿ ನೀವು, ಯಾಕಂದ್ರೆ ಸ್ವಲ್ಪ ಅಕ್ಕಳಿಂದ ರೆಡಿ ಆಗಿರ್ಬೋದು, ಅವ್ರ ಇನ್ಫ್ಲೂಯೆನ್ಸ್ ಇರುತ್ತೆ, ಮತ್ತೆ ಆಕ್ಟಿಂಗ್ ಕಲ್ತು ಬಂದಿದ್ದಾರೆ ನೀವು ನೋಡಿದ್ರಿ? ಒಂದೇನಪ್ಪ ಅಂದ್ರೆ ನಾನು ಫಸ್ಟ್ ಫಸ್ಟ್ ಅಣ್ಣನ US ಕಲ್ಸಿದ್ರು ಇಂಜಿನಿಯರ್, ಜೊತೆಗೆ ಇಂಜಿನಿಯರ್ ನೀವು US ಕಲ್ಸ್ಬೇಕು ನಾನು ಹೇಳಿದೆ. ಯಾಕೆ US ಕಲಿಸ್ತೀರಾ ನಮ್ಮ ಗಡಿಯಲ್ಲಿ ಬಿಡಿ, ಯಾಕಂದ್ರೆ ಮಣ್ಣು ರೋಡಲ್ಲಿ ನಿಂತು ಕಲ್ತರೆ ಅದು ಇದಾಗುತ್ತೆ. ಅಲ್ಲಿ ಹೋಗಿ ನಾಲ್ಕು ಗೋಡೆ ಮುಂದೆ AC ಕಲ್ತರೆ ಇವರು ಕಲ್ತಿದ್ದಾರೆ, ದೊಡ್ಡ ಸ್ಟಾರ್ಗಳಾಗಿದ್ದಾರೆ, ಅದನ್ನು ಇದು ಮಾಡ್ತಿಲ್ಲ. ಬಟ್ ನನ್ನ ವೀವಲ್ ನಾನು ಹೇಳ್ತಾರೆ ರೋಡಲ್ಲಿ ಬಿಡಿ, ಇಲ್ಲಿ ಬಿಡಿ, ಇಲ್ಲಿ ನೋಡಿ ಕ್ಯಾಮ್ರಾ ಲೈಟ್ ಎಲ್ಲಿದೆ, ಸೊ ಏನ್ ಮಾಡ್ತಾರೆ ಜನ ಏನ್ ನೋಡ್ತಿರ್ತಾರೆ, ಲೈಟ್ ಎಲ್ಲಿ ನಿಂತಾರೆ, ಏನ್ ಮಾಡ್ತೀವಿ ಇಲ್ಲಿ ಫೀಲ್ಡ್ ಅಲ್ಲಿ ಬಂದ್ರೆ ಗೊತ್ತಾಗದು ಆಕ್ಟಿಂಗ್ ಅಂತ ಅಲ್ಲಿ ಬೇಡ ಅಂತ ಅವ್ರು 2 years ಮಾಡಲ್ಲ. ಅದಾದ್ಮೇಲೆ 1 year ನನ್ನ ವಿಲನ್ ಸಿನಿಮಾಗೆ ನನ್ನ ಅಸಿಸ್ಟೆಂಟ್ ಇಟ್ಟಿದ್ದಾರೆ, ನೀವು ಇಲ್ಲಿ ಬಾ ನೋಡಿ ಅಲ್ಲಿ ನೋಡೋದಿಲ್ಲ ಇಲ್ಲಿ ಬಾ ಸಿನಿಮಾ ಏನು ಸುದೀಪ್ ಸರ್ ಏನು ಆ್ಯಕ್ಟ್ ಮಾಡ್ತಾರೆ ಅದು ಬಿಫೋರ್ ಸುದೀಪ್ ಸರ್ ಮಾನಿಟರ್ ಮಾಡೋದನ್ನ UK ಮಾಡಿಸ್ತಾರೆ. ಒಬ್ಬ ಸುದೀಪ್ ಸರ್ ಕನ್ನಡ UK ಮಾಡ್ಸಲ್ಲ UK ಮಾಡ್ಸಲ್ಲ ಅವ್ರಿ ನೀನು ಮಾಡೋಣ ಆಮೇಲೆ ನಾನು ಟೇಕ್ ಮಾಡ್ತೀನಿ ಸುದೀಪ್ ಸರ್ ಹತ್ರ ಸಪೋರ್ಟ್ ಮಾಡೋ ಸುದೀಪ್ ಸರ್ ಆಗಲಿ ಮತ್ತೆ ಸುವರ್ಣ ಆಗಲಿ ಸುವರ್ಣ ಅಂತ ಸಿಕ್ಕಾಬಿಟ್ಟೆ ಇಷ್ಟ ಅನ್ಕೊಂಡ್ರೆ ಒಳ್ಳೆ ಮಗ ಮಾಡ ಚೆನ್ನಾಗಿ ಆಡ್ತಾನೆ ಚೆನ್ನಾಗೆ ಒಳ್ಳೆ ಸಿನಿಮಾ ಮಾಡ್ತಾನೆ. ಸೊ ಅಷ್ಟು ಅಂದರೆ ನಿಮಗೆ ದುಡ್ಡು ತಯಾರಿ ಆಗೇ ಅದೇ ಚೆನ್ನಾಗೆ ಫೈಟ್ ಗೀಟ್ ಎಲ್ಲ ಕಲ್ತಿದ್ದಾನೆ ಎಲ್ಲ ತಯಾರಿ ಮಾಡಿದ್ದೀವಿ ಡ್ಯಾನ್ಸ್ ಮಿಕ್ಸ್ ಎಲ್ಲ ಕಲಿತಿದ್ದಾನೆ ಅಂದರೆ ಎಲ್ಲ ಕಲಿತಿದ್ದಾರೆ ಅನ್ನೋದಕ್ಕೆ ಕಲ್ ಪ್ರೋಸೆಸ್ಸಲ್ಲಿದ್ದಾನೆ ಎಲ್ಲ ಕಲ್ತ್ಕೊಂಡು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಕಲ್ತ್ಕೊಂಡಿದ್ದೀನಿ ಅಂತ ಪ್ರೋಸೆಸ್ಸಲ್ಲಿದ್ದಾನೆ ಗೋಯಿಂಗ್ ಅಲ್ಲಿ ಅವನ ಬಾಡಿ ಲ್ಯಾಂಗ್ವೇಜ್ಗೆ ಮತ್ತು ಅವನ ಸ್ಟೈಲ್ಗೆ ಸ್ವಲ್ಪ ನಾವು ನಮ್ಮ ಏನ ತುಂಬಿ ಚೇಂಜ್ ಮಾಡ್ಕೊಂಡು ಅವ್ನ ಬಾಡಿ ಲ್ಯಾಂಗ್ವೇಜ್ ತಗೊಂಡು ಈಗ ಫಸ್ಟು ಲಾಂಚ್ ಮಾಡಿದ್ದೀವಿ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಒಂದು ನೆಕ್ಸ್ಟಿಂದ ಆರ್ಟಿಸ್ಟ್ಗೆ ನೋಡ್ತೀನಿ ಯಾರ್ಯಾರು ಇನ್ನ ಯಾರು ನಮ್ಮ ಟೀಮಿಗೆ ಬಂದು ಜಾಯ್ನ್ ಆಗ್ತಾರೆ ಅಂತ ನಿಮಗೆಲ್ಲ ಗೊತ್ತಾಗಿದೆ. ನಿಮಗೆ ನಿಮ್ಗೆ ಹೇಳಿದ್ರೆ ಏನೇನ ಮಾಡ್ತೀವಿ ನಾವು ನಿಮ್ಗೆ ಗೊತ್ತಿಲ್ಲ ಏನು ಮಾಡೋಕ್ಕೆ ಆಗ್ತದೆ ನೋಡೋದಾ ನೀನ್ನ